ಸ್ಟೂಡೆಂಟ್ಸ್ ಆಪರೇಟಿಂಗ್ ಕಾಸ್ಟಿಂಗ್ ಅಲ್ಲಿ 2015 ಅಲ್ಲಿ ಒಂದು ಕ್ವೆಶ್ಚನ್ ಇದೆ ಫಸ್ಟ್ ಕ್ವೆಶ್ಚನ್ ಓದ್ ಬರೋಣ ಆಮೇಲೆ ಏನ್ ಮಾಡ್ಬೇಕು ಮಿಸ್ಟರ್ ರಾಜು ರನ್ಸ್ ಎ ಟೆಂಪೋ ಸರ್ವಿಸಸ್ ಇನ್ ಟೌನ್ ಇನ್ ದ ಟೌನ್ ಅಂಡ್ ಹ್ಯಾಸ್ ಟೂ ವೆಹಿಕಲ್ಸ್ ಎರಡು ವೆಹಿಕಲ್ ಇದೆ ಅಂತ ಎರಡು ಟೆಂಪೋಗಳಿದೆ ಅಂತೆ ಈ ಫರ್ನಿಶ್ ಯು ದ ಫಾಲೋಯಿಂಗ್ ಡಾಟಾ ಅಂಡ್ ವಾಂಟ್ಸ್ ಯು ಟು ಕಂಪ್ಯೂಟ್ ಕಾಸ್ಟ್ ಪರ್ ರನ್ನಿಂಗ್ ಕಿಲೋಮೀಟರ್ ಒಂದು ಕಿಲೋಮೀಟರ್ ರನ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಬೇಕಂತ ಕಾಸ್ಟ್ ಆಫ್ ವೆಹಿಕಲ್ ವೆಹಿಕಲ್ ಎ ವೆಹಿಕಲ್ ಬಿ ಅಂತ ಕೊಟ್ಟಿದ್ದಾರೆ ವೆಹಿಕಲ್ ಎ ಎರಡೂವರೆ ಲಕ್ಷ ವೆಹಿಕಲ್ ಬಿ ಒಂದೂವರೆ ಲಕ್ಷ ರೋಡ್ ಲೈಸೆನ್ಸ್ ಪರ್ ಇಯರ್ ಇದು ರನ್ನಿಂಗ್ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಕರೆಕ್ಟ್ ಸ್ಟ್ಯಾಂಡಿಂಗ್ ಓಕೆನಾ ಎಲ್ಲ ಏನ್ ಕೊಟ್ಟೋಣ ಇಯರ್ಲಿನೇ ಕೊಟ್ಟೋಣ ಓಕೆ ಇಯರ್ಲಿನ ಮಾಡೋಣ ಓಕೆನಾ ಈಗ ಡ್ರೈವರ್ ವೇಜಸ್ ಪರ್ ಅವರ್ ಅಂತ ಮಾಡೋಣ ನಾನು ಹೇಳ್ಕೊಡ್ತೀನಲ್ವಾ ಒಂದ್ ನಿಮಿಷ ರೋಡ್ ಲೈಸೆನ್ಸ್ ಕರೆಕ್ಟ್ ಏನಪ್ಪ ಮೊದಲನೇದು ರೋಡ್ ಲೈಸೆನ್ಸ್ ಎಷ್ಟಪ್ಪ ಇದೆ ಏಳೂವರೆ ಸಾವಿರ ರೂಪಾಯಿ ಇದು ವೆಹಿಕಲ್ ಎದು ಇದು ಪರ್ ಕಿಲೋಮೀಟರ್ ಓಕೆನಾ ಓಕೆನೇನಪ್ಪ ಇದು ವೆಹಿಕಲ್ ಬಿ ಇದು ಓಕೆನಾ ಇದು ಪರ್ ಕಿಲೋಮೀಟರ್ ಓಕೆನಾ ಆಗ್ಬೋದಾ ಈಗ ಸೂಪರ್ ಆಗಿ ಆಯ್ತು ಇಲ್ಲ ಅಂದ್ರೆ ಇದು ಟೋಟಲ್ ಕಾಸ್ಟ್ ಇದನ್ನ ಟೋಟಲ್ ಕಾಸ್ಟ್ ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಇಲ್ಲಿ ಎ ವೆಹಿಕಲ್ ಬಿ ವೆಹಿಕಲ್ ಚೆನ್ನಾಗಿದೆಯಾ ವೆಹಿಕಲ್ ಎದು ಟೋಟಲ್ ಕಾಸ್ಟ್ ಪರ್ ಕಿಲೋಮೀಟರ್ ವೆಹಿಕಲ್ ಬಿದು ಟೋಟಲ್ ಕಾಸ್ಟ್ ಪರ್ ಕಿಲೋಮೀಟರ್ ಈಗ ರೋಡ್ ಲೈಸೆನ್ಸ್ ವೆಹಿಕಲ್ ಎದು ಏಳೂವರೆ ಸಾವಿರ ಇದರದ್ದು ಏಳೂವರೆ ಸಾವಿರ ಓಕೆನಾ ಬರ್ದಿಟ್ಬಿಡಿ ಆಮೇಲೆ ನೋಡ್ಕೋಣ ಸೂಪರ್ವಿಷನ್ ಸೂಪರ್ ವಿಷನ್ ಅಂಡ್ ಸ್ಯಾಲ್ರಿ ಅದನ್ನು ಆನ್ ಇಯರ್ಲಿ ಅಂತ ಕೊಟ್ಟೋನೆ ವರ್ಷಕ್ಕೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಓಕೆನಾ ಟ್ವೆಲ್ ತೌಸಂಡ್ ಸೂಪರ್ ಟ್ವೆಲ್ ತೌಸಂಡ್ ನೆಕ್ಸ್ಟ್ ಡ್ರೈವರ್ ವೇಜಸ್ ಪರ್ ಅವರ್ ಅಂತ ಹೇಳ್ತಾರೆ ಡ್ರೈವರ್ಗೆ ವೇಜಸ್ ಎಷ್ಟು ಕೊಡ್ತಾ ಇದೀವಂತೆ ನಲವತ್ತು ರೂಪಾಯಿ ಪರ್ ಅವರ್ ಕೊಡ್ತಾ ಇದೀವಿ ಕರೆಕ್ಟ್ ಅದು ಫಿಕ್ಸ್ಡ್ ವೇರಿಯಬಲ್ ಫಿಕ್ಸ್ಡ್ ಫಿಕ್ಸ್ಡ್ ಬಾಸ್ ಅದು ತಿಂಗಳು ಕೊಟ್ರು ವಾರ ಕೊಟ್ರು ಗಂಟ ಒನ್ ಅವರ್ ಕೊಟ್ರು ಫಿಕ್ಸ್ಡ್ ತಾನೆ ಡ್ರೈವರ್ ವೇಜಸ್ ಡ್ರೈವರ್ ವೇಜಸ್ ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕಿಟ್ಟಿರ್ತೀನಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಓಕೆನಾ ಕಾಸ್ಟ್ ಆಫ್ ಫ್ಯೂಲ್ ಪರ್ ಲೀಟರ್ ಅದು ಯಾವಾಗ್ಲೂ ಏನೋ ರನ್ನಿಂಗ್ ಕಾಸ್ಟ್ ಆಫ್ ರನ್ನಿಂಗ್ ಕಾಸ್ಟ್ ಆಫ್ ಫ್ಯೂಲ್ ಅಲ್ವಾ ಕಾಸ್ಟ್ ಆಫ್ ಫ್ಯೂಲ್ ಪರ್ ಲೀಟರ್ ಇದಕ್ಕೂ ಏನ್ ಮಾಡ್ತೀನಿ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಯಾವಾಗ್ಲೂ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಅಲ್ಲೇ ಇಟ್ಕೊಳ್ಳಿ ಇದನ್ನು ಸ್ಟಾರ್ ಮಾರ್ಕ್ ಹಾಕಿತ್ತು ಫಸ್ಟ್ ಇವೆಲ್ಲ ಮಾಡ್ಕೊಂಡ್ಬಿಡಿ ಗ್ರೌಂಡ್ ವರ್ಕ್ ಇವೆಲ್ಲ ಆಮೇಲಿಂದ ಕ್ಯಾಲ್ಕುಲೇಷನ್ ಮಾಡೋದಿದ್ದೇ ಇರುತ್ತೆ ನೆಕ್ಸ್ಟ್ ಟೈರ್ ಕಾಸ್ಟ್ ಪರ್ ಕಿಲೋಮೀಟರ್ ಹೌದಾ ಟೈರ್ ಕಾಸ್ಟ್ ಇದಕ್ಕೂ ಸ್ಟಾರ್ ಮಾರ್ಕ್ ಹಾಕಿತ್ತು ಗ್ಯಾರೇಜ್ ರೆಂಟ್ ಮಾತ್ರ ಯಾವಾಗ್ಲೂ ಎಂತದೋ ಸ್ಟ್ಯಾಂಡಿಂಗ್ ಯಾಕೆಂದ್ರೆ ನೀನ್ ಬಸ್ ಓಡಿಸೋ ಓಡಿಸದೆ ಇರೋ ಗ್ಯಾರೇಜ್ ರೆಂಟ್ ಅಂತೂ ಕಟ್ಲಬೇಕು ಕರೆಕ್ಟ್ ಹದಿನಾರು ಇದು ಐದು ಸಾವಿರದ ಐನೂರು ಇನ್ಶೂರೆನ್ಸ್ ಇದು ವರ್ಷಕ್ಕೆ ಒಂದ್ಸರಿ ಕಟ್ಲೇಬೇಕಲ್ವಾ ಇದು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಫೈವ್ ತೌಸಂಡ್ ನೆಕ್ಸ್ಟ್ ಕಿಲೋಮೀಟರ್ಸ್ ರನ್ ಪರ್ ಲೀಟರ್ ಎಷ್ಟಂತಪ್ಪ ಅಂದ್ರೆ ಒನ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಏನಮ್ಮ ಗಗನ ಎಂಟು ಕಿಲೋಮೀಟರ್ ಓಡುತ್ತಂತೆ ವೆಹಿಕಲ್ ಎ ವೆಹಿಕಲ್ ಬಿ ಕೂಡ ಎಂಟು ಕಿಲೋಮೀಟರ್ ಓಡುತ್ತೆ ಒನ್ ಲೀಟರ್ ಹಾಕಿದ್ರೆ ಎಷ್ಟು ಹೋಗುತ್ತೆ ಎಂಟು ಕಿಲೋಮೀಟರ್ ದೂರ ಹೋಗುತ್ತೆ ಕಿಲೋಮೀಟರ್ಸ್ ರನ್ ಡ್ಯೂರಿಂಗ್ ದ ಇಯರ್ ಎಷ್ಟಂತೆ ಹದಿನೈದು ಸಾವಿರ ಈಗ ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ ಕಾಸ್ಟ್ ಆಫ್ ಫ್ಯೂಲ್ ಓಕೆನಾ
ಎ ಮತ್ತೆ ಬಿ ಅಂತ ಹಾಕ್ತೀವಿ ಓಕೆನಾ ಒಟ್ಟು 15,000 ಕಿಲೋಮೀಟರ್ ಓಡಿದೆ ಕರೆಕ್ಟ್ ಏನಪ್ಪ ವೆಹಿಕಲ್ ಎ ವೆಹಿಕಲ್ ಬಿ ಎಷ್ಟು ಓಡಿದ್ಯಾ 6,000 ಕಿಲೋಮೀಟರ್ ಓಡಿದೆ ಕರೆಕ್ಟ್ ಏನಾ 1 ಲೀಟರ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಎರಡು 8 ಕಿಲೋಮೀಟರ್ ಓಡುತ್ತೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಓಡಿದ್ತ 1,750 अर्थ गगन नोड़ 15,000 किलोमीटर ओडसिदीवि 1 लीटर पेट्रोल हाकद्रे 8 किलोमीटर होगुत्ते ವರ್ಷಕ್ಕೆ 1875 ಲೀಟರ್ ಪೆಟ್ರೋಲ್ ಹಾಕಿದೀವಿ ಎಷ್ಟು ಹಾಕಿದೀವಿ 1875 ಲೀಟರ್ ಪೆಟ್ರೋಲ್ ಹಾಕಿದೀವಿ ಇಲ್ಲಿ ಎಷ್ಟು ಹಾಕಿದೀವಿ 750 ಲೀಟರ್ ಪೆಟ್ರೋಲ್ ಹಾಕಿದೀವಿ 1 ಲೀಟರ್ ಪೆಟ್ರೋಲ್ ಎಷ್ಟು ಅಂತೆ ಅಲ್ಲಿ ಇದೆ ನೋಡಿ ಕಾಸ್ಟ್ ಆಫ್ ಫ್ಯೂಲ್ ಪರ್ ಲೀಟರ್ ಹೌದಾ ಸೋ 1875 × 30 ಓಕೆನಾ 750 × 30 ಏನಪ್ಪ 56,250 ಕಿಲೋಮೀಟರ್ಸ್ ರನ್ ಆಯ್ತು ಎಸ್ಟಿಮೇಟೆಡ್ ಲೈಫ್ ಆಫ್ ವೆಹಿಕಲ್ ಅಂತ ಹೇಳ್ತಾರೆ ಅದು ಡಿಪ್ರಿಸಿಯೇಷನ್ ತಾನೆ ಸರ್ ಯಾವಾಗಲೂ ಡಿಪ್ರಿಸಿಯೇಷನ್ ಏನು ಅಂತ ಹೇಳಿದೀನಿ ರನ್ನಿಂಗ್ ಗೆ ಡಿಪ್ರಿಸಿಯೇಷನ್ ಇದಕ್ಕೆ ಒಂದು ಸ್ಟಾರ್ ಹಾಕ್ತೀನಿ ಹಾಕ್ಲಾ ಈಗ ಆ ಸ್ಟಾರ್ ಗೆ ಇಲ್ಲಿ ಇನ್ನೊಂದು ಸ್ಟಾರ್ ಹಾಕ್ತೀನಿ ಕ್ಯಾಲ್ಕುಲೇಷನ್ ಇದು ಕ್ಯಾಲ್ಕುಲೇಷನ್ ನಂಬರ್ 1 ಕ್ಯಾಲ್ಕುಲೇಷನ್ ನಂಬರ್ 2 ಡಿಪ್ರಿಸಿಯೇಷನ್ ಅಮ್ಮ ಡಿಪ್ರಿಸಿಯೇಷನ್ ಫಾರ್ಮುಲಾ ಏನಮ್ಮ ಅಂದ್ರೆ ಕಾಸ್ಟ್ divided by cost of vehicle divided by estimated life ನೋಡಿ ವೆಹಿಕಲ್ ಏನು ಕಾಸ್ಟ್ 2.5 ಲಕ್ಷ ರೂಪಾಯಿ ಇದೆ ಕರೆಕ್ಟ್ ಏನಪ್ಪ ಒಟ್ಟು ಎಷ್ಟು ಅಂತ ಲೈಫ್ ಇರೋದು ಅದಕ್ಕೆ 1 ಲಕ್ಷ ರೂಪಾಯಿ ಇದೆ ಅಂತ 1 ಲಕ್ಷ ಕಿಲೋಮೀಟರ್ ಕರೆಕ್ಟಾ ಎಷ್ಟು ಬರುತ್ತೆ ಅಪ್ಪ 1 ಕಿಲೋಮೀಟರ್ ಗೆ 0.25 ಬರುತ್ತೆ ಕರೆಕ್ಟ್ ಏನಾ 2.5 ಆ ವೆರಿ ಗುಡ್ 2.5 ಬರ್ತಾ ಇದೆ ಇವರದ ಕಾಸ್ ಎಷ್ಟಿದೆಪ್ಪ 1.5 ಲಕ್ಷ ಇದೆ ಕರೆಕ್ಟಾ ಇವರದ ಎಷ್ಟಪ್ಪ ಕಿಲೋಮೀಟರ್ 75,000 ಅಲ್ಲಿಗೆ 1 ಲೀಟರ್ ಗೆ 1 ಕಿಲೋಮೀಟರ್ ಗೆ 2 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಡಿಪ್ರಿಸಿಯೇಷನ್ ನೋ ಕರೆಕ್ಟಾ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಕಿಲೋಮೀಟರ್ ಅಪ್ಪ ಓಡಿರೋದು ಇಂಟು 15,000 ಇದೆಷ್ಟಪ್ಪ ಓಡಿದೆ ಇಂಟು 6,000 ಕಿಲೋಮೀಟರ್ ಓಡಿದೆ ನೋಡಿ 1 ಕಿಲೋಮೀಟರ್ ಓಡಿಸಿದ್ರೆ 2.5 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ ವೆಹಿಕಲ್ ಎ ವೆಹಿಕಲ್ ಬಿ 2 ರೂಪಾಯಿ ಡಿಪ್ರಿಸಿಯೇಷನ್ ಆಗುತ್ತೆ ವರ್ಷಕ್ಕೆ ಅವನೇ ಕೊಟ್ಟವನೇ 15,000 ಕಿಲೋಮೀಟರ್ ಎ ಓಡಿದೆ 6,000 ಕಿಲೋಮೀಟರ್ ಬಿ ಓಡಿದೆ ಅಂತ ಹೇಳಿ ಅಲ್ಲಿಗೆ ಎಷ್ಟಪ್ಪ ಬರುತ್ತೆ 37,500 ಚಾರ್ಜ್ ಇಂಟ್ರೆಸ್ಟ್ ಅಟ್ 10% ಪರ್ ಆನಂ ಆನ್ ಕಾಸ್ಟ್ ಆಫ್ ವೆಹಿಕಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ವೆಹಿಕಲ್ ಎ ವೆಹಿಕಲ್ ಬಿ ತಗೊಳ್ಬೇಕು ಅಂದ್ರೆ 2.5 ಲಕ್ಷ ರೂಪಾಯಿ ವೆಹಿಕಲ್ ಎದು ವೆಹಿಕಲ್ ಬಿಗೆ 1.5 ಲಕ್ಷ ಸಾಲ ಮಾಡಿದ್ವಿ ಆ ಸಾಲಕ್ಕೆ 10% ಬಡ್ಡಿ ಕಟ್ಟಬೇಕಂತೆ ಅದು ಯಾವಾಗ್ಲೂ ಏನೋ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕರೆಕ್ಟಾ 2.5 ಲಕ್ಷದ ಮೇಲೆ 10% 25,000 ಕರೆಕ್ಟ್ ಏನಪ್ಪ 1.5 ಲಕ್ಷದ ಮೇಲೆ 10% ಎಷ್ಟು 15,000 ಅದು ಬಂತೇನಪ್ಪ ದಿ ವೆಹಿಕಲ್ ರನ್ಸ್ 20 ಕಿಲೋಮೀಟರ್ಸ್ ಪರ್ ಅವರ್ ಆನ್ ಆನ್ ಆವರೇಜ್ ಅಂತ ಹೇಳ್ತಾರೆ
ಕರೆಕ್ಟಾ? ಈಗ ಡ್ರೈವರ್ ಬರೋಣ, ಡ್ರೈವರ್ಗೆ ಎಲ್ಲಿದೆ ಕಾಸ್ಟ್ ಆಫ್ ಫ್ಯೂಲ್ ಬಂತು, ಟೈರ್ ಕಾಸ್ಟ್, ಡ್ರೈವರ್ ಬಂದಿದ್ಯಾ? ನಾವು ಹಾಕೇ ಇಲ್ಲ ಅಲ್ವಾ, ಇಲ್ಲಿದೆ. ಓಕೆನಾ, ಅಲ್ಲಿ ಬರುತ್ತೆ. ಒಂದ್ ನಿಮಿಷ ನೋಡ್ಕೊಳ್ಳಿ, ನಾನು ಇಲ್ಲೇ ಹೇಳ್ತೀನಿ. ಒಟ್ಟು ಇಲ್ಲಿ ಬರ್ತಿಲ್ಲ ಮೂರನೇ ಪಾಯಿಂಟ್, ಡ್ರೈವರ್ ವೇಜಸ್. ಕರೆಕ್ಟಾ? ನೋಡಿ, ಡ್ರೈವರ್ ಬಸ್ ಮೇಲೆ ಕುತ್ಕೊಂಡ್ರೆ ಒಂದ್ ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡಿಸ್ತಾನಂತೆ? 20 ಕಿಲೋಮೀಟರ್ ಓಡಿಸ್ತಾನಂತೆ, ಹೌದಾ? ಈಗ ವೆಹಿಕಲ್ ಎ ಒಟ್ಟು ವರ್ಷಕ್ಕೆ 1,000 ಕಿಲೋಮೀಟರ್ ಓಡಿದ್ಯಪ್ಪ, ಒಂದು ಅವರ್ಗೆ 20 ಕಿಲೋಮೀಟರ್ ಓಡಿದ್ರೆ ಅಲ್ಲಿಗೆ ಒಟ್ಟು ಎಷ್ಟು ಅವರ್ ಓಡಿಸಿರ್ತಾನೆ? 750. ಕರೆಕ್ಟಾ? ಅಲ್ಲಿಗೆ 750 ಗಂಟೆ ಕೆಲಸ ಮಾಡೋನು. ನೋಡ್ರಿ, ಒಂದ್ ಅವರ್ಗೆ 20 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡ್ತಾ ಇದ್ರೆ ಓಕೆನಾ, 15,000 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಅವ್ನು ಎಷ್ಟು ಅವರ್ ಓಡಿಸಿರ್ತಾನೆ? 750 ಗಂಟೆ ಓಡಿಸಿರ್ತಾನೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇಂಟು ಎಷ್ಟಪ್ಪ ವೇಜಸ್ ಡ್ರೈವರ್ಗೆ? 40 ರೂಪಾಯಿ. ಎಷ್ಟಪ್ಪ ಬರುತ್ತೆ? 30,000 ಬರುತ್ತೆ. ಇವನು ವರ್ಷಕ್ಕೆ 6,000 ಕಿಲೋಮೀಟರ್ ಓಡಿಸೋನೆ, ಒಂದ್ ಗಂಟೆಗೆ 20 ಕಿಲೋಮೀಟರ್ ಓಡಿಸಿದ್ರೆ 300 ಗಂಟೆ ಓಡಿಸಿರ್ತಾನೆ. ಅವನ್ಗೆ ಎಷ್ಟಪ್ಪ ವೇಜಸ್? ಅವನಿಗೂ 40 ರೂಪಾಯಿ, 12,000 ಇವನು ಕೊಡ್ಬೇಕಾಗುತ್ತೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಡ್ರೈವರ್ ವೇಜಸ್ 30,000 ಪ್ಲಸ್ 12,000. ಈಗ ಇನ್ ಯಾವ್ಯಾವ ಸ್ಟಾರ್ಗಳು ಉಳಿದೈತೆ ನೋಡ್ರಪ್ಪ, ಯಾವ್ದು ಉಳಿದೈತೆ? ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಟೈರ್ ಕಾಸ್ಟ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಗೆ ಏನಂತ ಹೇಳಿದಾನೆ? ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಪರ್ ಕಿಲೋಮೀಟರ್ ಅಂತ ಹೇಳಿದಾನೆ. ಅಲ್ಲಿಗೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ 15,000 ಕಿಲೋಮೀಟರ್ ಇಂಟು 3 ರೂಪಾಯಿ, 6,000 ಕಿಲೋಮೀಟರ್ ಇಂಟು 4 ರೂಪಾಯಿ, 45,000. ನಾ ಕಾಲು 24. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಏನಪ್ಪ ಸ್ಟಾರ್ ಮಾರ್ಕ್ ಇದೆ? ಟೈರ್ ಕಾಸ್ಟ್. ಟೈರ್ ಕಾಸ್ಟ್ ಬಗ್ಗೆ ಏನೈತೆ ಅಂತ ಇದೆಯಪ್ಪ? ಟೈರ್ ಕಾಸ್ಟ್ ಪರ್ ಕಿಲೋಮೀಟರ್ ಅಂತ ಹೇಳ್ತಾನೆ, 15,000 ಇಂಟು 3 ರೂಪಾಯಿ. ಕರೆಕ್ಟ್? 6,000 ಇಂಟು 8 ಅಂಡ್ 6 ಅಲ್ವಾ? ನಾವು ಎಷ್ಟಪ್ಪ 120 36,000. ಎಲ್ಲ ಸ್ಟಾರ್ಗಳು ಮುಗಿದ್ವೇನಪ್ಪ? ಎಲ್ಲ ಸ್ಟಾರ್ಗಳು ಮುಗಿದ್ವು ಸರ್. ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಗೆ ಪಕ್ಕಾ 10 ಮಾರ್ಕ್ಸ್ ಅಂತೂ ಬಂದೇ ಬರ್ತದೆ. ಓಕೆನಾ? ಬಸ್ ಅರ್ಥ ಆಗ್ತಿದ್ಯಾ? ಈಗ ನಮಗೆ ಎಷ್ಟು ಟನ್ ಪನ್ನು ಏನು ಕೊಟ್ಟಿಲ್ಲ, ಹೌದಾ? ಅದಕ್ಕೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಓಕೆನಾ, ಈ ಪರ್ ಕಿಲೋಮೀಟರ್ ಇದೆ ಅಲ್ವಾ, ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ. ಆದ್ರೂ ನೋಡೋಣ ಏನಾಗುತ್ತೆ ಅಂತ. ಆಗುತ್ತೆ ನೋಡೋಣ ಎಷ್ಟು ಅಂತ. ಈಗ ಫಸ್ಟ್ ಟೋಟಲ್ ಮಾಡಿ, ಇದು ಟೋಟಲ್ ಮಾಡಿದ್ರೆ 14, 20, 28, 35, 5, 6, 9, 10 ಇದು 1, 5, 12, 18, 1, 4, 6, 10, 15, 1. ಕರೆಕ್ಟಾ? 16, 18, 20, 27, 3, 4, 5. ಕರೆಕ್ಟೇನಪ್ಪ? ಇದು ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ, ಇದನ್ನ ಟೋಟಲ್ ಕಾಸ್ಟ್ ಅಂತ ಕರೆಯೋಣ. ಕರೆಕ್ಟ್ ಏನ ಟೋಟಲ್? ಕರೆಕ್ಟ್ ಏನಪ್ಪ? ಇದು ಕರೆಕ್ಟಾ? ಈಗ ನೀವೇನ್ ಮಾಡಿ ಗೊತ್ತಾ, ಇದು ಟೋಟಲ್ ಎಷ್ಟಪ್ಪ ಹೊಟ್ಟದ?
15000 ಇದರ ಸಪೋರ್ಟ್ ಇರೋದು 6000 ಕರೆಕ್ಟ 15000 ಡಿವೈಡೆಡ್ ಬೈ 15000 258750 ಡಿವೈಡೆಡ್ ಬೈ 15000 258750 ಡಿವೈಡೆಡ್ ಬೈ 15000 14,500 divided by 15,000 25.25 क्वेश्चन पेपर क्लीन नोडिक पक्का रेडी आगे ओके okay,